ಇದೆಲ್ಲ ದುಡ್ಡುಗಳು ಏನೇನು ನೀವು ಭ್ರಷ್ಟಾಚಾರದಿಂದ ಮಾಡಿದಂಥ ದುಡ್ಡು ನೀವು ಹೊರಗಡೆ ಕಳಿಸಿದ್ದೀರಾ, ವಿದೇಶಕ್ಕೆ ಕಳಿಸ್ತಿದ್ದೀರಾ, ಅದನ್ನು ವಾಪಸ್ ತಂದು ನೀವು ಮಾಡ್ತೀರಾ ಅಂದಾಗೆ ಅನುಮಾನ ಮೂಡಿಸ್ತಾರೆ. ನನಗೇನೋ ಬಿ ಜೆ ಪಿಯವರಿಗೆ ಎರಡೆರಡು ನಾಲ್ಗೆ ಇದೆ ಅನಿಸುತ್ತೆ ಸರ್. ಒಂದು ನಾಲ್ಗೆನಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು, ಯಾಕೆ ಇ ಸಿ ಐ ಆರ್ ಇದೆ ಅಂತ ಹೇಳ್ತಾರೆ. ಇನ್ನೊಂದರಲ್ಲಿ ಅವ್ರದ್ರಲ್ಲೇ ಇದೆ, ಅದ್ರ ಬಗ್ಗೆ ಮಾತಾಡೋದಿಲ್ಲ, ನೈತಿಕತೆ ಬಗ್ಗೆ ಮಾತಾಡ್ತಾರೆ. ಹೆಂಗೆ ಸಾಧ್ಯ? ನಿಮ್ಮ ಅಫಿಡವಿಟ್ನಲ್ಲಿ ನೀವೇ ಬರೆದ್ಬಿಟ್ಟು ನೀವು ಮುಖ್ಯಮಂತ್ರಿಗಳ ಮೇಲೆ ಇಲ್ಲಿ ಪ್ರೊಸೀಡ್ಸ್ ಆಫ್ ಕ್ರೈಮ್ ಏನಿದೆ, ಕ್ರೈಮ್ ಏನಿದೆ ಗೊತ್ತೇ ಇಲ್ಲ. ಹೌ ಡಸ್ ಇಟ್ ಅಟ್ರಾಕ್ಟ್ ಇಡಿ ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ. ದೇ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ಲೈನ್ ಬಿ ಜೆ ಪಿ ಅವರು. ಇಲ್ಲಿ ಏನು ಟ್ರಾನ್ಸಾಕ್ಷನ್ ಆಗಿಲ್ಲ, ಇಟ್ ವಾಸ್ ಅ ಕಾಂಪನ್ಸೇಟ್ರಿ ಸೈಟ್ ಅಲ್ವಾ ಸರ್? ಇಲ್ಲಿ ದುಡ್ಡಿನ ವ್ಯವಹಾರನೇ ಆಗಿಲ್ಲ. ಇಡಿ ಇದು ವಾಟ್ ಜ್ಯೂರಿಸ್ಡಿಕ್ಷನ್ ಇಡಿ ಹ್ಯಾಸ್, ನೋಬಡಿ ಈಸ್ ಏಬಲ್ ಟು ಜಸ್ಟಿಫೈ. ಇಡಿ ಅವ್ರು ಬಂದಿದ್ದೇನು ಏನಕ್ಕೆ? ಅಟ್ ದ ಬಿಹೆಸ್ಟ್ ಆಫ್ ದೇರ್ ಪೊಲಿಟಿಕಲ್ ಮಾಸ್ಟರ್ಸ್. ಇವ್ರು ನಾನು ಹೇಳ್ತಾ ಇದ್ದೀರಲ್ಲ, ಬಿ ಜೆ ಪಿ ಏನು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ, ಅವರ ಆದೇಶ ಮೇರೆಗೆ ಇವತ್ತು ಇಲ್ಲಿ ಬಂದು ಇದು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಆಗ್ರಹಿಸೋದು ಇಷ್ಟೇ, ತಮ್ಮ ಮುಂದೆ ಇನ್ನೂ ಭಾಳ ಇದೆ, ಅದೆಲ್ಲ ಕಂಪ್ಲೇಂಟ್ ಎಲ್ಲ ಓದಕ್ಕೆ ಹೋಗಲ್ಲ, ಅದೆಲ್ಲ ತಮ್ಮ ಮಾಹಿತಿ ಇದೆ, ಅದನ್ನು ಕೊಡ್ತೀವಿ. ನಾವು ಆಗ್ರಹಿಸೋದು ಇಷ್ಟೇ, ತಾವೇನು ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಬಿ ಜೆ ಪಿಯವರು ಕೇಳ್ತಾ ಇದ್ದೀರಾ, ದಯವಿಟ್ಟು ಫಸ್ಟು ನಿಮ್ಮ ರಾಜ್ಯಾಧ್ಯಕ್ಷರಿಗೆ ರಾಜೀನಾಮೆ ಕೊಡಿಸಿ. ವಿರೋಧ ಪಕ್ಷದ ನಾಯಕರು ಯಾರು ಅಕ್ರಮ ಮಾಡಿದ್ದಾರೆ ಒಂದು ಡಿನೋಟಿಫಿಕೇಷನ್ ಇದರಲ್ಲಿ, ಅವರಿಗೆ ರಾಜೀನಾಮೆ ಕೊಡಿಸಿ. ಮೇಲ್ಮನೆ ವಿರೋಧ ಪಕ್ಷದ ನಾಯಕರು ಅವ್ರದ್ದು ಕೂಡ ಒಂದು ಯಾವುದೋ ಸಿ ಎಸ್ ಐಟ್ನಲ್ಲಿ ಬಿರಿಯಾನಿ ನಡೀತಾ ಇದೆ, ಅದಕ್ಕೂ ಅದನ್ನು ಅಕ್ರಮ ಅಂತ ಸಾಬೀತಾಗಿದೆ. ಅವ್ರದ್ದು ಈ ಮೂರು ಜನ ನಿಮ್ಮ ಟಾಪ್ ಲೀಡರ್ಶಿಪ್ ಏನಿದೆ, ನೀವು ರಾಜೀನಾಮೆ ಕೊಡಿಸ್ಬಿಟ್ಟು ಆಮೇಲೆ ನಮಗೆ ಬಂದು ನೀತಿ ಪಾಠ ಹೇಳಿ. ಫ್ರಮ್ ಡೇ ಒನ್ ಆನರೇಬಲ್ ಸಿ ಎಂ ಅವ್ರು ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ, ಅದಕ್ಕೆ ನಾವು ರಾಜೀನಾಮೆ ಕೊಡ್ತಾ ಇಲ್ಲ ಅಂತಲೇ ಹೇಳಿರೋದು. ಎಂಟೈರ್ ಎಸ್ ಪಾರ್ಟಿ, ಎಂಟೈರ್ ಲೆಜಿಸ್ಲೇಟರ್ ಪಾರ್ಟಿ ಆ್ಯಂಡ್ ಹೈಕಮಾಂಡ್ ಸ್ಟ್ಯಾಂಡ್ಸ್ ವಿತ್ ಆನರೇಬಲ್ ಸಿ ಎಂ ಆ್ಯಂಡ್ ಡಿ ಸಿ ಎಂ. ಆದ್ದರಿಂದ ಬಿ ಜೆ ಪಿಯವರಿಗೆ ನನ್ನ ಸವಾಲು, ಈ ಮನಿ ಲಾಂಡ್ರಿಂಗ್ ರಿಲೇಟೆಡ್ ಏನು ನಿಮ್ಮ ಮೇಲೆ ಕಪ್ಪು ಚುಕ್ಕೆ ಇದೆ ಅದು ತೊಳೆಯೋ ತನಕ ನೀವು ರಾಜೀನಾಮೆ ಕೊಟ್ಟು ನೀವು ನೈತಿಕತೆಯನ್ನು ನೀವು ಎತ್ತಿ ಹಿಡೀರಿ, ಅದಾದಮೇಲೆ ನಮ್ಮ ಹತ್ರ ಮಾತಾಡಿ. ಮೊನ್ನೆ ಅಶೋಕ್ ಅವರು ಕೂಡ ಕೇಳಿದ್ರಲ್ಲ, ನಾನು ಕೊಡೋಕೆ ರೆಡಿ ಇದ್ದೀನಿ, ಸಿ ಎಂ ಅವ್ರು ಕೊಡ್ತಾರೆ ಅಂತ, ಯಾಕೆ ಕೊಟ್ಟಿಲ್ಲ ಇನ್ನು ಕೊಡಿ? ಅದಾದಮೇಲೆ ನೀವು ಟೇಕ್ ಮೋರಲ್ ಹೈ ಗ್ರೌಂಡ್. ವಿ ಆರ್ ವೆರಿ ಕ್ಲಿಯರ್, ನೋ ಕ್ರೈಮ್, ನೋ ಪ್ರೊಸೀಡ್ಸ್ ಆಫ್ ಕ್ರೈಮ್, ನೋ ರೆಸಿಗ್ನೇಷನ್. ಅಲ್ಲಿ ನಿಮ್ದೆಲ್ಲ ಪ್ರೂವ್ ಆಗಿದೆ, ನೀವೇ ಹೇಳಿದ್ರಲ್ಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಿ, ಮತ್ತೆ ಯಾರು ಬೇಡ ಅಂದಿದ್ದಾರೆ. ಸೊ ಆದ್ದರಿಂದ ನಿಮ್ಮಲ್ಲಿ ಇರುವಂಥ ಹುಳುಕನ್ನು ಮುಚ್ಚಾಕ್ಲಿಕ್ಕೆ ದಯವಿಟ್ಟು ಪದೇ ಪದೇ ಕಾಂಗ್ರೆಸ್ ಪಕ್ಷದ ಹೆಸರು ತಗೋಬೇಡಿ. ನಿಮ್ಮ ನಾಯಕತ್ವವನ್ನು ಚಾಲೆಂಜ್ ಮಾಡಿದ್ದಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ, ಚಾಲೆಂಜ್ ಮಾಡಿದ್ದಾರೆ ಓಪನ್ ಆಗಿ, ಮೂರು ಕಡೆ ಮೀಟಿಂಗ್ ನಡೆದ್ಬಿಟ್ಟಿದೆ ಆಗಲೇ, ಓಪನ್ ಆಗಿ ಹೇಳ್ತಾ ಇದ್ದಾರೆ. ಈಶ್ವರಪ್ಪ ಅವರಂತೂ ತಮ್ಗೆ ಏಕವಚನದಲ್ಲಿ ಮಾತಾಡ್ತಾರೆ, ನಾವು ಕೂಡ ಅರ್ಧ ಗೌರವ ನಿಮ್ಮ ಪಾರ್ಟಿದವ್ರು ಕೊಡ್ತಾ ಇಲ್ಲ ನಿಮಗೆ. ಸೊ ಕೈಂಡ್ಲಿ ರಿಫ್ರೇನ್ ಫ್ರಮ್ ಟಾಕಿಂಗ್ ಅಬೌಟ್ ಕಾಂಗ್ರೆಸ್ ಪಾರ್ಟಿ. ಫಸ್ಟ್ ಸೆಟ್ ಯುವರ್ ಹೌಸ್ ಇನ್ ಆರ್ಡರ್.